ನಮಸ್ಕಾರ ಸಂವೇದನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ 11 ವರ್ಷಗಳ ಹಿಂದೆ ನಾನು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿದ್ದಾಗ ಅಲ್ಲ ಬಹುಡುಗನ ಭೇಟಿಯಾಗಿದ್ದೆ ಆತನಿಗಾಗ 12 ವರ್ಷ ಇರಬೇಕು ಭೇಟಿಯಾಗಿರೋದು ಕಾರಣ ಇದೆ ಯಾಕಂತಂದ್ರೆ ಆತ ಆ ವೇಳೆಗಾಗ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಜಗತ್ತಿನ ಅತ್ಯಂತ ಕಿರಿಯ ಇಂಟರ್ನ್ಯಾಷನಲ್ ಚೆಸ್ ಮಾಸ್ಟರ್ ಅನ್ನೋ ಪ್ರಸಿದ್ಧಿ ಪಡೆದಿದ್ದ ಆಗ ಈಗ ಅಮೆರಿಕದ ಬಾಬಿ ಫಿಶರ್ ಗೆ ಸರಿಸಮಾನವಾದಂತ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇಲ್ಲಿ ನಾವು ಅವರನ್ನ ಕರೆದಿದ್ದೀವಿ ಯಾಕೆಂತಂದ್ರೆ ಅವರು ಬೆಂಗಳೂರು ಬಂದಿದ್ದಾರೆ ತನ್ನ ತಂಗಿ ಮದುವೆಗೆ ಅವರೇ ಏತಡ್ಕ ವಿನಯ್ ಭಟ್ ಅವರಿಗೆ ಸ್ವಾಗತ ಹಾಗೆ ಇನ್ನೊಂದು ಸಂತೋಷ ವಿಚಾರ ಅವರು ಮದುವೆಗೆ ಬಂದಿರೋ ಹುಡುಗಿಯ ಅಪ್ಪ ವೈ ಶಿವರಾಮ್ ಭಟ್ ಕೂಡ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಸ್ವಾಗತ ವಿನಯ್ ಭಟ್ಗೆ ಇಂದು 25 ವರ್ಷ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿಯೇ ಈ ಕಿರಿಯ ಪ್ರಾಯಕ್ಕೆ ಅವರದು ಎರಡು ಇಂಟರ್ನ್ಯಾಷನಲ್ ರೆಕಾರ್ಡ್ ಆಗಿವೆ ಅವೇನೆಂದರೆ ಈ ಕನ್ನಡ ಕುವರನ ಮೊದಲ ದೊಡ್ಡ ಸಾಧನೆ 10ನೇ ವಯಸ್ಸಿಗೆ ಅಮೆರಿಕದ ಬಾಬಿ ಫಿಶರ್ನ ದಾಖಲೆ ಮುರಿದು ಅತ್ಯಂತ ಎಳೆಯ ಚೆಸ್ ಮಾಸ್ಟರ್ ಎಂಬ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ಮನ್ನಣೆ ಪಡೆದುದು 1997ರ ಗಿನ್ನಿಸ್ ಬುಕ್ ನಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಂಗೆಸ್ಟ್ ಚೆಸ್ ಮಾಸ್ಟರ್ ಇನ್ ಜಾನ್ವರಿ 1995 Vinay Bhat of San Jose became the youngest person in the history of USA Chess Foundation to attain a master rating at 10 years 176 days. Vinay's birthday is June 4, 1984. ಎರಡನೇ ದಾಖಲೆ ಎಂದರೆ ಈಗ ಆತ ಅಮೆರಿಕದ ಚೆಸ್ ಕ್ರೀಡಾ ಕ್ಷೇತ್ರದಲ್ಲಿ ಮಹಾನ್ ಗೌರವವಾದ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ವಿನಯ್ ಜಗತ್ತಿನಾದ್ಯಂತ ಚೆಸ್ ಕಾಂಪಿಟಿಷನ್ ಗಳಲ್ಲಿ ಸ್ಪರ್ಧಿಸುವುದಕ್ಕಾಗಿಯೇ ಇರುವ ಯೂನಿವರ್ಸಿಟಿ ಮಟ್ಟದ ಫೆಲೋಶಿಪ್ ಪಡೆದಿದ್ದಾರೆ ವಿನಯ್ ಅಪ್ಪ ಸುಬ್ರಹ್ಮಣ್ಯ ಭಟ್ ಕೇರಳದ ಕಾಸರಗೋಡಿನವರು ಅಮ್ಮ ವಿಜಯ ಕರ್ನಾಟಕದ ಮಡಿಕೇರಿಯಲ್ಲಿ ಹುಟ್ಟಿ ಬೆಳೆದವರು ಅಣ್ಣ ಹರೀಶ್ ಭಾರತದಲ್ಲಿ ಹುಟ್ಟಿ ಅಮೆರಿಕಾಗೆ ವರ್ಗಾವಣೆ ಆದವರು ಇಡೀ ಏತಡ್ಕ ಕುಟುಂಬ ಸ್ಯಾನ್ ಫ್ರಾನ್ಸಿಸ್ಕೋದ ಸ್ಯಾನ್ ಹೋಸೆಯಲ್ಲಿ ನೆಲೆಸಿದೆ ವಿನಯ್ ಜಂಟಿ ಲೇಖಕರಾಗಿ ಬರೆದಿರುವ ಚೆಸ್ ಬಗೆಗಿನ ಇಂಗ್ಲಿಷ್ ಪುಸ್ತಕವೊಂದು ಅಮೆರಿಕಾದಲ್ಲಿ ಅತ್ಯಂತ ಜನಪ್ರಿಯ ವಿನಯ್ ನೀ ಹುಟ್ಟಿರೋದಲ್ಲ ಅಮೆರಿಕದಲ್ಲೇ ಅಲ್ವಾ ಹೌದು ಐ ವಾಸ್ ಬೋರ್ನ್ ಇನ್ ಸ್ಯಾನ್ ಹೋಸೆ ವೇರ್ ಮೈ ಪೇರೆಂಟ್ಸ್ ಹ್ಯಾವ್ ಲಿವ್ಡ್ ಫಾರ್ 20 ಇಯರ್ಸ್ ನಿಮ್ಮ ಅಪ್ಪ ಅಮ್ಮ ಮಡಿಕೇರಿಯವರು ಮತ್ತೆ ಕಾಸರಗೋಡಿನವರು ಹೌದು ಅಪ್ಪ ನಮ್ಮ ಆಫ್ಟರ್ ದೇ ಗಾಟ್ ಮ್ಯಾರಿಡ್ ಇನ್ 1975 ದೇ ಮೂವ್ಡ್ ಟು ದಿ ಯುಎಸ್ ಮೈ ಡ್ಯಾಡ್ ವಾಸ್ ಅ ಫಾರ್ಮಸಿಸ್ಟ್ ವೆನ್ ಹಿ ಫಸ್ಟ್ ಸ್ಟಾರ್ಟೆಡ್ ಔಟ್ ನೌ ಹಿ ವರ್ಕ್ಸ್ ಫಾರ್ ಅ ಬಿಗ್ ಫಾರ್ಮಸ್ಯೂಟಿಕಲ್ ಕಂಪನಿ So my mom used to work as a teaching assistant in an elementary school for first, second, third, fourth graders. Vinay tande hesaru Subramanya Bhat, thai hesaru Vijay Bhat anta. Avaru 1975 ra avadiyalli America ke hogidru. Vinay avara eradane maga. Baladalli avaralli iruvanta chessina aasaktiyannu kandu ಅವರ ತಾಯಿಯವರು ಅವರಿಗೆ ಚೆಸ್ಸಿನ ಮೊದಲ ಪಾಠವನ್ನು ಹೇಳಿಕೊಟ್ರು ನೀವು ಚೆಸ್ ಕಲ್ತಿದ್ದು ನಿಮ್ಮ ಅಜ್ಜನ ಹತ್ರ ಅಲ್ವಾ ಮೈ ಮಾಮ್ ಟಾಟ್ ಮಿ ಅಜ್ಜ ಮೈ ಅಜ್ಜ ಇನ್ ಮಡಿಕೇರಿ ಟಾಟ್ ಮೈ ಮಾಮ್ ದೆನ್ ಮೈ ಮಾಮ್ ಟಾಟ್ ಮೈ ಬ್ರದರ್ ಅಂಡ್ ಮೈ ಸೆಲ್ಫ್ ಸೊ ಒನ್ಸ್ ವಿ ಕೇಮ್ ಟು ಮಡಿಕೇರಿ ಇನ್ ಫಸ್ಟ್ ಇನ್ 1993 ದೆನ್ ಇನ್ 1998 ಐ ಪ್ಲೇಡ್ ವಿತ್ ಮೈ ಅಜ್ಜ ಬಟ್ ಮೈ ಮಾಮ್ ವಾಸ್ ದ ಒನ್ ಟಾಟ್ ಮಿ ವೆನ್ ಐ ವಾಸ್ ಅಬೌಟ್ 6 ಇಯರ್ಸ್ ಓಲ್ಡ್ ಮೈ ಬ್ರದರ್ ವಾಸ್ ದೆನ್ ಅಬೌಟ್ 11 ಇಯರ್ಸ್ ಓಲ್ಡ್ And he learned at the same time. So my brother, myself, and my mom, we would play games, practice with one another. Vinay heltare avara annanu kuda chessinalli aasakti iddavaru avarge
ಆವಾಗ 11 ವರ್ಷದ ಪ್ರಾಯ ವಿನಯ್ಗೆ 6 ವರ್ಷದ ಪ್ರಾಯ ಸೊ ಹರೀಶ್ ವಿನಯ್ ಜೊತೆನಲ್ಲೇ ಚೆಸ್ ಪ್ರಾಕ್ಟೀಸ್ ಮಾಡಿದ್ರು ಜೊತೆಯಲ್ಲಿ ಅವರು ಚೆಸ್ ಪ್ರಾಕ್ಟೀಸ್ ಮಾಡಿದ್ರು ತಾಯಿಯವರ ಗೈಡೆನ್ಸ್ನಲ್ಲಿ ಆಮೇಲೆ ಅವರು ಇಂಡಿಯಾಕ್ಕೆ ಬಂದಿದ್ದಾಗ ಅವರ ಅಜ್ಜ ಎ ಪಿ ತಿಮ್ಮಪ್ಪಯ್ಯ ಅವರು ಚೆಸ್ನ ಆಟಗಾರರು ಮಡಿಕೇರಿನಲ್ಲಿ ಮಡಿಕೇರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ವಿನಯ್ ಅಜ್ಜನ ಜೊತೆಯಲ್ಲಿ ಆಟವಾಡಿ ಚೆಸ್ ಆಟವನ್ನು ಆಡಿ ಅದರಲ್ಲಿ ಪರಿಣಿತಿಯನ್ನು ಪಡೆದರು ನಿಮ್ಮ ಸ್ಕೂಲಿಂಗ್ ಎಲ್ಲ ಸ್ಯಾನ್ ಹೋಸೆನಲ್ಲಿ ಆಯ್ತಾ ಆಯ್ತು ಐ ವೆಂಟ್ ಆಲ್ 1 ಟು 12 ಇನ್ ಸ್ಯಾನ್ ಹೋಸೆ ದೆನ್ ಫಾರ್ ಯೂನಿವರ್ಸಿಟಿ ಸ್ಟಡೀಸ್ ಐ ವೆಂಟ್ ಟು ದಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಇಟ್ಸ್ ಅ ಸ್ಟೇಟ್ ಸಿಸ್ಟಮ್ ಇಟ್ಸ್ ಅ ಫೇಮಸ್ ಯೂನಿವರ್ಸಿಟಿ ಇನ್ ದಿ ಯು ಎಸ್ ಒನ್ ಆಫ್ ದ ಟಾಪ್ ಮೇ ಬಿ ಟಾಪ್ 10 ಯೂನಿವರ್ಸಿಟೀಸ್ ಇನ್ ದ ಹೋಲ್ ಕಂಟ್ರಿ ದೇರ್ ಐ ಸ್ಟಡೀಡ್ ಸ್ಟಿಟಿಸ್ಟಿಕ್ಸ್ ಅಂಡ್ ಎಕನಾಮಿಕ್ಸ್ And then after graduating, I graduated with BS in statistics, BS in economics. And after graduating in 2006, I worked for 2 years, a consulting firm in economics. It's also close to San Francisco where I worked for 2 years. Vinay avaru America's atyuttama university galondada University of California dalli matte University of Berkeley alli BA annu ಬಿ ಎ ಪದವಿ ವ್ಯಾಸಂಗವನ್ನು ಮಾಡಿದರು ಅವರು ಸಂಖ್ಯಾಶಾಸ್ತ್ರ ಮತ್ತು ಅರ್ಥಶಾಸ್ತ್ರದಲ್ಲಿ ಪರಿಣಿತಿಯನ್ನು ಪಡೆದರು ಆಮೇಲೆ 2 ವರ್ಷ ಅವರು ಪೊಲಿಟಿಕಲ್ ಇಕಾನಮಿ ಅಂದರೆ ಏನದು ಪೊಲಿಟಿಕಲ್ ಎಕನಾಮಿಕ್ಸ್ ಇಟ್ಸ್ ಅ ಕಾಂಬಿನೇಷನ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂಡ್ ಎಕನಾಮಿಕ್ಸ್ ಇನ್ ದಿ ಯು ಎಸ್ ಇಟ್ಸ್ ಅ ಆನರ್ಸ್ ಫೀಲ್ಡ್ ಇಟ್ಸ್ ಯು ಮಸ್ಟ್ ಹ್ಯಾವ್ ಸ್ಕೋರ್ ಹೈಯರ್ ಮಾರ್ಕ್ಸ್ ಟು ಗೆಟ್ ದಟ್ ಡಿಗ್ರಿ ಇಟ್ಸ್ ಎಸೆನ್ಷಲಿ ಯು ಮಸ್ಟ್ ಟೇಕ್ ದ ಕೋರ್ಸಸ್ ಫಾರ್ 2 ಡಿಗ್ರೀಸ್ but you only get 1 degree. So I took courses in political science, in history, in literature, in economics, and then you get this degree, this honors degree of political economy. Political economy alli vinay avaru degree annu mugisidru adare hindi charitre hagu ulada kelavu mukhya vishayagalalli avaru asaktiyannu tegondru avaru padaviyannu vyasanga martta irbekagidru neevu kannada kalile illwa illa in university Kannada is not offered Hindi Punjabi Bengali Tamil those are all offered but Kannada speakers in the US are not so many nim amman jothenu kannada maatadlilva illa amma speaks to me in Kannada but I respond in English kannada chennagi artha agutte nimge artha agutte nim annanige annanige artha agutte maatadlike gottuntu chenna maatadtiralla odike gottuntu Anange he learned on his own he studied books I have to still do that I anna Karnataka dalle huttidra illa avaru he was born in the US in 1979 in Connecticut east coast after that in 1982 my parents they moved to the west coast near San Francisco and they remained in California for ever since avara teertharupu nimige doddanna irbeku ಹೌದು ಅವ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆ ಕೊಡ್ತೀರಾ ನೀವು ಸುಬ್ರಹ್ಮಣ್ಯ ಭಟ್ ಅವರು ಮಣಿಪಾಲದಲ್ಲಿ ದೊಡ್ಡ ಅಣ್ಣ ಲೆಕ್ಚರ್ ಆಗಿದ್ರು ಅಂತ ಕೇಳಿದ್ರು ಮಣಿಪಾಲದಲ್ಲಿ ಬಿಫಾರ್ಮಾ ಮಾಡಿದ್ರು ಬಿಫಾರ್ಮಾ ಮಾಡಿದ ಮೇಲೆ ಸಮ್ ಟೈಮ್ ಇನ್ 1973 ಅವರು ಅಮೆರಿಕಕ್ಕೆ ಹೋದರು ಅಲ್ಲಿ ಅವರು ಫಾರ್ಮಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಮೂಲತಃ ಅವರು ಏತಡ್ಕ ಅಂದ್ರೆ ಕಾಸರಗೋಡಿನ ಹತ್ರ ಹೌದು ಕಾಸರಗೋಡಿನ ಏತಡ್ಕ ಅಂತ ಒಂದು ಸ್ಮಾಲ್ ವಿಲೇಜ್ ಸಣ್ಣ ಗ್ರಾಮ ಅದು ಕೃಷಿ ಗ್ರಾಮ ಕೃಷಿ ಪ್ರಧಾನವಾದ ಗ್ರಾಮ ನಮ್ಮ ತಂದೆಯವರು ಬೇಸಿಕಲಿ ಅವರು ಕೃಷಿಕರವರು ಅಮೆರಿಕಕ್ಕೆ ಹೋದ ಮೇಲೆ ಅವರು ಅಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮೇಲೆ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಎಮ್ ಎಸ್ ಇನ್ ಕ್ವಾಲಿಟಿ ಕಂಟ್ರೋಲ್ ಈಗ ಅವರು ಅಮೆರಿಕದ ಉತ್ತಮ ಫಾರ್ಮಸ್ಯೂಟಿಕಲ್ ಕಂಪನಿಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಪೋಸ್ಟ್ ಅದು ಹೌದು ಅವರು ಶ್ರೀಮತಿ ವಿಜಯ ಅವರು ವಿಜಯ ಭಟ್ ಅವರು ಪ್ರಾರಂಭದಲ್ಲಿ ಅಮೆರಿಕಕ್ಕೆ ಹೋದ ಪ್ರಾರಂಭದಲ್ಲಿ ಅವರು ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಆಮೇಲೆ ಅವರು ಕೆಲಸವನ್ನು ಬಿಟ್ಟು ಮನೆ ಜವಾಬ್ದಾರಿ ವಹಿಸ್ಕೊಂಡ್ರು ಗೃಹಿಣಿ ಹೋಮ್ ಮೇಕರ್ ಗೃಹಿಣಿಯಾಗಿ ಜೊತೆಯಲ್ಲಿ ವಿನಯ್ ಭಟ್ನ ಚೆಸ್ ತರಬೇತಿಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದರು ಅವನ ಜೊತೆ ಚೆಸ್ ಟೂರ್ನಮೆಂಟ್ಗಳಿಗೆ ಹೋಗೋದನ್ನು ಒಂದು ಮುಖ್ಯವಾದಂಥವರಂತೂ ಜವಾಬ್ದಾರಿ ಅಂತ ತಗೊಂಡಿರೋದನ್ನು ನೀವು ಅಮ್ಮನ ಹತ್ರ ಚೆಸ್ ಕಲ್ತ್ರಿ ಅಜ್ಜಂದ ಆಡಿದ್ರಿ ಆದರೆ ಅಮೇರಿಕದಲ್ಲೆಲ್ಲ ಫೇಮಸ್ ಆಗಿದ್ದು ಹೇಗೆ ಹೌ ಡಿಡ್ ಐ ಬಿಕಮ್ ಫೇಮಸ್ ಯಾ ಓಕೆ ಇಟ್ಸ್ ಐ ಪ್ಲೇಡ್ ಲಾಟ್ ವೆನ್ ಐ ವಾಸ್ ಯಂಗ್ ಸೊ ಲಾಟ್ ಆಫ್ ಟೂರ್ನಮೆಂಟ್ಸ್ ಆ್ಯಂಡ್ ಸೊ ಮೈ ಮಾಮ್ ವಾಸ್ ದ ಒನ್ ಮೈ ಫಸ್ಟ್ ಟ್ರೈನರ್ ಕೋಚ್